ಕರ್ನಾಟಕ ಟಿವಿಗೆ ಸ್ವಾಗತ. ಹಲವು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ರಕ್ತದಾನ. ಯಾಕಂದ್ರೆ ರಕ್ತದಾನದಿಂದ ಜೀವ ಉಳಿಯುತ್ತೆ, ಹಾಗಾಗಿ ರಕ್ತದಾನ ಕೂಡ ಶ್ರೇಷ್ಠವೇ. ಆದ್ರೆ ಎಲ್ಲರೂ ಎಲ್ಲರಿಗೂ ರಕ್ತ ಕೊಡಲಾಗುವುದಿಲ್ಲ, ಅದಕ್ಕೆ ಇಂತಿಷ್ಟು ತೂಕ ಹೊಂದಿರಬೇಕು, ಆರೋಗ್ಯ ಸಮಸ್ಯೆ ಎಲ್ಲ ಇರಕೂಡದು ಎಂಬ ನಿಯಮವಿದೆ. ಹಾಗಾಗಿ ಮೊದಲು ಕೊಂಚ ನಿಮ್ಮ ಬ್ಲಡ್ ತೆಗೆಯುತ್ತಾರೆ, ನಿಮ್ಮ ಆರೋಗ್ಯ ಪರೀಕ್ಷಿಸಲಾಗುತ್ತೆ, ಆಗ ನಿಮಗೆ ಏನೂ ಸಮಸ್ಯೆ ಆಗಿಲ್ಲ ಎಂದಾಗ ಮಾತ್ರ ನೀವು ರಕ್ತ ಕೊಡಬಹುದು. ಆದರೆ ರಕ್ತದಾನ ಮಾಡಿದ ಬಳಿಕ ನೀವು ಈ ಆಹಾರವನ್ನ ಖಂಡಿತವಾಗಿಯೂ ತಿನ್ನಬೇಕು. ಯಾವುದು ಆಹಾರ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಕ್ತದಾನ ಮಾಡಿದ ಬಳಿಕ ಹಣ್ಣನ್ನ ತಿನ್ನಬೇಕು, ಇದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ. ಹಾಗಾಗಿಯೇ ರಕ್ತದಾನ ಮಾಡಿದ ಬಳಿಕ ಸೇಬು ಹಣ್ಣನ್ನ ತಿನ್ನಲು ಕೊಡಲಾಗುತ್ತೆ. ಸೇಬು ಹಣ್ಣಿನ ಬದಲಿಗೆ ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು ಅದನ್ನು ಕೂಡ ನೀವು ತಿನ್ನಬಹುದು. ಇದರ ಬದಲು ನೀವು ಜ್ಯೂಸ್ ಕೂಡ ಸೇವಿಸಬಹುದು. ರಕ್ತದಾನ ಮಾಡಿದ ಪ್ರತಿ 3 ಗಂಟೆಗೊಮ್ಮೆ ಹಣ್ಣು ಅಥವಾ ಜ್ಯೂಸ್ ಸೇವನೆ ಮಾಡುವುದು ಅವಶ್ಯಕವಾಗಿದೆ. ರಕ್ತದಾನ ಮಾಡಿದ ಬಳಿಕ ನಿಮ್ಮ ದೇಹದಲ್ಲಿನ ಶಕ್ತಿ ಕುಂದು ಹೋಗುತ್ತದೆ. ಹಾಗಾಗಿ 2 ದಿನವಾದರೂ ನಾವು ಉತ್ತಮ ಆಹಾರ, ಹಣ್ಣು ಹಂಪಲಿನ ಸೇವನೆ ಮಾಡಲೇಬೇಕು. ಇದರಿಂದ ನಮ್ಮ ಆರೋಗ್ಯ ಉತ್ತಮವಾಗುವುದಲ್ಲದೆ ದೇಹದಲ್ಲಿ ಶಕ್ತಿ ಮರಳಿ ಪಡೆಯುವುದಕ್ಕೆ ಸಹಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.